ನಮಸ್ಕಾರ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಎರಡು ವಿಧಾನದಲ್ಲಿ ರಾಗಿ ಹಾಲು ಅಥವಾ ರಾಗಿ ಮಿಲ್ಕು ಹೇಗೆ ಮಾಡೋದು ನೋಡೋಣ ಮೊದಲನೇ ವಿಧಾನಕ್ಕೆ ಒಂದು ಬೌಲಲ್ಲಿ ಅರ್ಧ ಕಪ್ಪಷ್ಟು ರಾಗಿ ಒಂದು ನಾಲ್ಕು ಬಾದಾಮಿನ ತಗೊಂಡು ಮೂರರಿಂದ ನಾಲ್ಕು ಸಲ ಈ ಥರ ಚೆನ್ನಾಗಿ ತೊಳಿಬೇಕು ತೊಳೆಯೋಷ್ಟೊತ್ತಿಗೆ ರಾಗಿನ ಸ್ವಲ್ಪ ಹೀಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ತಿಕ್ಕಿ ತಿಕ್ಕಿ ತೊಳಿಬೇಕಾಗುತ್ತೆ ಆವಾಗ ಅದರಲ್ಲಿ ಹೊಟ್ಟು ಕಸ ಏನಿದೆ ಅಲ್ಲ ಎಲ್ಲ ಹೋಗಿ ರಾಗಿ ತುಂಬ ಕ್ಲೀನ್ ಆಗುತ್ತೆ ಇದು ನೋಡಿ ಕೊನೆಯ ಸಲ ನಾನು ತೊಳಿತಾ ಇರೋದು ಸಾಧಾರಣ ಫುಲ್ಲು ಕ್ಲೀನ್ ಆಗಿದೆ ರಾಗಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅದೆಲ್ಲ ಮುಚ್ಚುವಷ್ಟು ನೀರನ್ನು ಹಾಕಿ ಒಂದು ಎರಡು ಗಂಟೆ ಚೆನ್ನಾಗಿ ನೆನೆಸಬೇಕು ನೆನೆಸಿ ಆದಮೇಲೂ ಆ ನೀರನ್ನು ಬಗ್ಸಿ ನೆನೆಸಿರೋ ರಾಗಿ ಮತ್ತು ಬಾದಾಮಿನ ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೊಂದು ಕಾಲು ಕಪ್ಪಷ್ಟು ಬೆಲ್ಲ ಒಂದು ಎರಡು ಏಲಕ್ಕಿ ಬೆಲ್ಲ ನಿಮ್ಮ ಸಿಹಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಬೋದು ಮತ್ತು ಅಗತ್ಯ ಇರೋಷ್ಟು ನೀರು ಹಾಕಿ ಈ ಥರ ನುಣ್ಣಗೆ ಹರ್ಕೊಳ್ಬೇಕು ಅರ್ದಿರೋದನ್ನು ಈ ಜ್ಯೂಸ್ ಎಲ್ಲ ಸೋಸುವಂಥದ್ದು ಇರುತ್ತಲ್ಲ ಜರಡಿ ಅದಕ್ಕೆ ಹಾಕ್ಬಿಟ್ಟು ಈ ಥರ ಒಂದು ಚಮಚದ ಸಹಾಯದಲ್ಲಿ ಸೋಸಿದ್ರೆ ಸುಲಭ ಆಗುತ್ತೆ ನಿಮ್ಮ ಹತ್ರ ಇದಿಲ್ಲ ಅಂತ ಅಂತಂದರೆ ಈ ಹತ್ತಿ ಬಟ್ಟೆ ಇರುತ್ತಲ್ವ ಮಸ್ಲಿನ್ ಕ್ಲಾತ್ ಅಂತನೂ ಅಂತಾರೆ ಆ ಥರದ ತೆಳುವಾದ ಹತ್ತಿ ಬಟ್ಟೆ ಇದ್ದರೆ ಅದರಲ್ಲೂ ಸೋಸ್ಬೋದು ಉಳಿದಿರೋದನ್ನು ಪುನಃ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಇನ್ನೊಂದು ಸಲ ಹರ್ಕೊಂಡು ಅದನ್ನು ಸಹ ಈ ಥರ ಚಮಚದ ಸಹಾಯದಿಂದ ಸೋಸ್ ನೀವು ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಬೆಲ್ಲನ ಹಾಕ್ಕೊಳ್ಬೋದು ದಪ್ಪ ಜ್ಯೂಸು ಮಾಡೋದು ಅಂತ ಆದರೆ ಒಂದು ಎರಡು ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ ಕಾಲು ಕಪ್ಪು ಅಥವಾ ಬೇಕಾದರೆ ನಿಮ್ಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಅದೇ ಇಷ್ಟು ದಪ್ಪ ಬೇಡ ಅಂದರೆ ನೀರು ಇನ್ನೊಂದು ಲೋಟ ಜಾಸ್ತಿ ಹಾಕಿ ಇನ್ನೊಂದು ಚೂರು ಬೆಲ್ಲ ಹಾಕೋದ ಆ ಥರ ಮಾಡ್ಕೊಳ್ಬೋದು ಇನ್ನು ಎರಡನೇ ವಿಧಾನ ನೋಡೋಣ ಅದಕ್ಕೆ ಅರ್ಧ ಕಪ್ಪಷ್ಟು ರಾಗಿನ ಒಂದು ಬೌಲಲ್ಲಿ ತಗೊಂಡು ಚೆನ್ನಾಗಿ ಮೊದಲಿನ ಥರನೇ ತಿಕ್ಕಿ ತೊಳಿಬೇಕು ಒಂದು ಎರಡು ಸಲ ತೊಳೆದ್ರೆ ಸಾಕಾಗತ್ತೆ ರಾಗಿ ಮಾತ್ರ ಬೇರೆ ಯಾವುದು ಬೇಡ ತೊಳೆದಿರೋ ರಾಗಿನ ನೀರನ್ನು ಈ ಥರ ಸಂಪೂರ್ಣ ಬಗ್ಸಿ ಒಂದು ಪ್ಲೇಟ್ ಮೇಲೆ ಅಥವಾ ಹತ್ತಿ ಬಟ್ಟೆ ಮೇಲೆ ಅಂದರೆ ನಿಮಗೆ ಬೇಗ ಮಾಡಬೇಕು ಅಂತಿದ್ರೆ ಬಟ್ಟೆ ಮೇಲೆ ಹಾಕಿ ಬೇಗ ಒಣಗತ್ತೆ ಅಂದರೆ ಪ್ಲೇಟಲ್ಲಿ ಹಾಕಿ ಬಿಸಿಲಲ್ಲೇನು ಇಡೋದು ಬೇಡ ರೂಮ್ ಒಳಗಡೆನೆ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ಒಂದು ಗಂಟೆ ಆ ಥರ ಬಿಡೋಷ್ಟೊತ್ತಿಗೆ ಒಣಗ್ಕೊಳುತ್ತೆ ತುಂಬ ಒಣಗಬೇಕು ಅಂತಿಲ್ಲ ನೀರೆಲ್ಲ ಸ್ವಲ್ಪ ಆರಿದ್ರೆ ಸಾಕು ಆಮೇಲೆ ಒಂದು ಬಾಣ್ಲಿನಲ್ಲಿ ತೊಗೊಂಡು ಈ ಥರ ಸ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು ಅದು ಒಂದು ಚೂರು ರಾಗಿ ಬಣ್ಣ ಬದಲಾಗಿ ಚೂರು ಹಿಂಗೆ ಸಿಡಿಯೋದಕ್ಕೆ ಪ್ರಾರಂಭ ಆಗುತ್ತೆ ಅಷ್ಟೊತ್ತಿಗೆ ಆಫ್ ಮಾಡಿಬಿಡಬೇಕು ಜಾಸ್ತಿ ಹುರಿಯೋದು ಬೇಡ ಆಮೇಲೆ ಬಿಸಿ ಹಾರಿದ್ಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಒಂದು ಎರಡು ಏಲಕ್ಕಿನ ಹಾಕಿ ಫಸ್ಟಿಗೆ ಈ ಥರ ಪುಡಿ ಮಾಡ್ಕೊಳ್ಬೇಕು ಇವಾಗ ಇದಕ್ಕೀಗ ಕಾಲು ಕಪ್ಪಷ್ಟು ಹಸಿ ತೆಂಗಿನ ತುರಿ ಕಾಲು ಕಪ್ಪಷ್ಟು ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಪುನಃ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಹರ್ಕೊಳ್ಬೇಕು ಈ ರೆಸಿಪಿನಲ್ಲೂ ಸಹ ಅಷ್ಟೇ ಬೆಲ್ಲನ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ ಬೆಲ್ಲ ಮತ್ತು ನೀರು ಎರಡನ್ನೂ ಅಷ್ಟೇ ಹೆಚ್ಚು ಕಡಿಮೆ ಮಾಡಿದರೆ ಪರವಾಗಿಲ್ಲ ನಾನು ಮೊದಲನೇ ವಿಧಾನ ಎರಡನೇ ವಿಧಾನ ಎರಡಕ್ಕೂ ಎರಡೆರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಅವ್ ಮೊದ್ಲಿನ ತರನೆ ಅಗತ್ಯ ಇರೋಷ್ಟು ನೀರನ್ನ ಹಾಕೊಳ್ತಾ ಒಂದು ಚಮಚದ ಸಹಾಯದಲ್ಲಿ ಈ ತರ ಸೋಸಿದ್ರೆ ಸುಲಭ ಆಗತ್ತೆ ಮೊದಲನೇದ್ರಲ್ಲಿ ರಾಗಿ ಹುರಿಯೋದು ಬೇಡ ಎರಡನೇದರಲ್ಲಿ ರಾಗಿ ಹುರಿಬೇಕು ಇವೆರಡೂ ತುಂಬ ಹಳೆ ಕಾಲದಿಂದ ಸಾಂಪ್ರದಾಯಿಕವಾಗಿ ಮಾಡುವಂತಹ ರಾಗಿ ಹಾಲಿನ ರೆಸಿಪಿ ತುಂಬ ರುಚಿಯಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು